ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರ ಒಂದು ನಾಯಕತ್ವದಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ಈ ದಿನ ಇಡೀ ರಾಜ್ಯದಂತ ಈ ಒಂದು ಜನತಾ ಜನಧಾರೆ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಾಜ್ಯದ ಉದ್ದಗಲು ಜನ್ಮನೆ 16/4/2022 15 ಜಾಗದಲ್ಲಿ ಈ ಒಂದು ಜನತಾ ಜನಧಾರೆ ರಥಯಾತ್ರೆಗಳನ್ನು ಆರಂಭಗೊಂಡಿದೆ. ಈ ಒಂದು ಜನತಾ ಜನಧಾರೆ ಕಾರ್ಯಕ್ರಮ ಉದ್ದೇಶ ಈ ರಾಜ್ಯದಲ್ಲಿರ್ತಕ್ಕಂಥ 60 ಕೋಟಿ ಜನಕ್ಕೂ ಸಹ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಯನ್ನು ಕೊಡ್ತಕ್ಕಂಥದನ್ನು ಇವತ್ತು ನಮ್ಮ ಕುಮಾರಣ್ಣನವರ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಂಕಲ್ಪವನ್ನು ಮಾಡಿ ಆ ಸನ್ನಿಧಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಡೀ ರಾಜ್ಯದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಮುಖ್ಯನ ಈ ಒಂದು ಜನತಾ ಜನಧಾರೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜನತಾ ಜನಧಾರೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಉದ್ದೇಶ ಏನು 2023 ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷ 2023 ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಬಂದರೆ ಈ ಯೋಜನೆಯನ್ನು 100%-100% ನಾವು ಕಾರ್ಯಕರ್ತರಿ ಈ ಕಾರ್ಯಕ್ರಮವನ್ನು ಕೊಡ್ತೀರಂತ ಕುಮಾರಣ್ಣನವರು ಈಗಾಗಲೇ ಘೋಷಣೆ ಮಾಡಿ ಈ ಒಂದು ಜನತಾ ಜನಧಾರೆ ಕಾರ್ಯಕ್ರಮ ಸುಮಾರು 3.5-4 ಲಕ್ಷ ಕೋಟಿ ಆಗುವಂಥ ಒಂದು ಯೋಜನೆ ಇದು. ಈ ಯೋಜನೆ ಪೂರ್ಣಗೊಳಿಸಬೇಕಾದ್ರೆ ಈ ರಾಜ್ಯದಲ್ಲಿ ನಮ್ಮ JDS ಪಕ್ಷ ಸಂಪೂರ್ಣ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ರಾಜ್ಯದ ರೈತರು ಈ ಒಂದು 2023 ವಿಧಾನಸಭಾ ಚುನಾವಣೆಗಳಲ್ಲಿ JDS ಪಕ್ಷವನ್ನು ಬೆಂಬಲಿಸಿ ಕುಮಾರಣ್ಣನ ನಾಯಕತ್ವವನ್ನು ಬಲಪಡಿಸಬೇಕಾಗಿ ತಮ್ಮ ಮಾಧ್ಯಮಗಳ ಮುಖೇನ ಈ ರಾಜ್ಯದ ಎಲ್ಲರಿಗೂ ನಾನು ನಮಸ್ಕರಿಸ್ತಾ ಮನವೇನ ಮಾಡ್ತೇನೆ. ಈಗ ಈ ಶಿಡ್ಲಘಟ್ಟ ಕ್ಷೇತ್ರಕ್ಕೆ 2023 ಚುನಾವಣೆಗೆ ಯಾವುದೇ ಗೊಂದಲ ಇಲ್ಲದೆ ನಾಯಕತ್ವದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಒಂದಲ್ಲಿ ನಾಯಕರು ಅಂತ ತಮ್ಮನ್ನ ಬಿಂಬಿಸ್ತಾ ಇದ್ದಾರೆ, ಅವ್ರ ಪರವಾಗಿ ಏನು ಹೇಳ್ತೀರಾ ಸಾರ್ವಜನಿಕರ ಪರವಾಗಿ? ಈಗ ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ನಾವು ಫಸ್ಟಲ್ಲಿ ಅಧಿಕಾರ ಕಾಸಪಟ್ಟಂತವ್ರೆ ನಾವು 20 ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ನಾನು ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದು. ಇವತ್ತು ನಮ್ಮ ಶಕ್ತಿ ರಾಜಕೀಯವಾಗಿ ಮೊದಲನೇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು, ಎರಡನೇದು ನಮ್ಮ ಕ್ಷೇತ್ರದ ಎಲ್ಲ ನನ್ನ ಹಿರಿಯ ಮುಖಂಡರು ಮತ್ತು ನನ್ನ ಸ್ನೇಹಿತರ ಒಂದು ಶಕ್ತಿಯಿಂದ ಇವತ್ತು ಈ ಕ್ಷೇತ್ರದಲ್ಲಿ JDS ಪಕ್ಷ ಪ್ರಬಲವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಬಲವಾಗಿ ಪಕ್ಷ ಬೆಳೀತದೆ ಕ್ಷೇತ್ರದಲ್ಲಿ. ಇನ್ನೂ ನಮ್ಮ ಮುಖಂಡರು ನಮ್ಮ ನಾಯಕರುಗಳು ನಮಗೆ ಸಹಕಾರ ಕೊಟ್ಟರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ಪಕ್ಷ ಕಟ್ಟಂತ ಕೆಲಸ ನಾವು ಮಾಡ್ತೀವಿ. ಈಗ ಕಾರ್ಯಕರ್ತರು ಎಲ್ಲ ಊರುಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಕೇಳ್ತಾ ಇರ್ತಾರಣ್ಣ, ಎಷ್ಟು ದಿನಗಳು ವೆಯ್ಟ್ ಮಾಡ್ಬೋದು ಇನ್ನ ಎಷ್ಟು ದಿನ? ಈ ಸಂದರ್ಭದಲ್ಲಿ ಈ ಜನತಾ ಜನಧಾರೆ ಕಾರ್ಯಕ್ರಮ ಮುಗಿದ ಮೇಲೆ ಆಗಸ್ಟ್ 10 ನಂತರ ಈ ತಾಲೂಕಲ್ಲಿ ನಾವು ಎಲ್ಲ ಭಾಗದಲ್ಲೂ ಇವತ್ತು ಬೇಸತ್ತು ವಿರೋಧ ಪಕ್ಷದಲ್ಲಿ ಇರೋದನ್ನ ನಾನು ಸಿಕ್ಕಂತ ಕೆಲಸ ಮಾಡ್ತೀನಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನಾಂಕ 16/4/2022 ರಥಯಾತ್ರೆ ಆರಂಭಗೊಂಡಿತ್ತು. ನಾಳೆ 19/4/2022 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಂದಿನಾಳ ಗ್ರಾಮ ಪಂಚಾಯಿತಿಯಲ್ಲಿ ಬಾಲಾಜಿ ಚೌಟ್ರಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು, ನಮ್ಮ ರಾಜ್ಯಾಧ್ಯಕ್ಷರು ಕ್ಯಾಮ್ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಪಕ್ಷದ ನಾಯಕರು ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಹೆಚ್ಚಿನ ಜನರನ್ನು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ವಿಶೇಷಗೊಳಿಸಿಕೊಂಡು ಈಗ ಕಾರ್ಯಕರ್ತರ ಪರವಾಗಿ ಹೊಸ ಸದಸ್ಯತ್ವ ಅಂತ ಏನಾದರೂ ಶುರು ಮಾಡ್ತೀರಾ ಪಕ್ಷದ ವತಿಯಿಂದ? ಪಕ್ಷದ ವತಿಯಿಂದ ಈಗಾಗಲೇ ನಾವು
2021ರಲ್ಲೇ ಎಲ್ಲ ನಮ್ಮ ಕ್ಷೇತ್ರದಲ್ಲಿ 246 ಬೂತ್ಗಳಲ್ಲಿ ಪ್ರತಿಯೊಂದು ಬೂತಲ್ಲೂ 25 ಜನ ಸದಸ್ಯರನ್ನು ಮಾಡಿ 6250 ಸದಸ್ಯರು ಅಷ್ಟೇ ಆಗಿದೆ ನಾವು ಮನವಿ ಮಾಡಿದ್ದೀವಿ. ನಾಳೆ ಕಾರ್ಯಕ್ರಮಕ್ಕೆ ರೂಟ್ ಮ್ಯಾಪ್ ಎಲ್ಲಿಂದ ಇರುತ್ತಣ್ಣ? ಈ ಮೊದಲೇ ಪೂಜೆ ಆಗೋದು ಬಾಲಾಜಿ ಕಲ್ಯಾಣ ಮಂದಿರದಿಂದ ಅಲ್ಲಿ ಪೂಜೆ ಮಾಡಿ ವ್ರತ ಅಲ್ಲಿ ಶುರು ಮಾಡಿದರೆ ಶಿಲ್ಘಾಟ ಪಟ್ಟಣದಲ್ಲಿ ಮೆರವಣಿಗೆ ಇರ್ತದೆ. ಮುಖ್ಯ ಮಂಗಳೂರು ಇಬ್ಬೂರಡ್ಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೆರೆ ಇದು ತಲಕಾಯಿ ಬೆಟ್ಟಲಿದೆ ಅಲ್ಲಿ ಅದು ಮುಗಿಸ್ಕೊಂಡು ಚಿಲ್ಕಿನಲ್ಲಿ ಹೋಗಿ ಕೆಂಚಾರಲ್ಲಿ ಗುಡುಗುಂಟೆ ಏನಂದಿಲ್ಲ ಮತ್ತು ಕೆಂಚಾರ್ನಡಿಯಲ್ಲಿ ನಾವು ಚಿಂತಾಮಣಿಯವರಿಗೆ ಅಸ್ತಾರ.